ಅಡ್ಮಿಷನ್ ಓಪನ್ಸ್ ಅಟ್ ಶಂಕರ್ ಐಎಎಸ್ ಬೆಂಗಳೂರು ಕ್ಯಾಂಪಸ್. ಇಲ್ಲ, ಅವರು ಶಾಸಕರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ, ಅಲ್ಲಿ ಆ ದರ್ಗಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವ ಹಬ್ಬ ಆಚರಣೆ ಮಾಡೋದು ತೊಂದರೆ ಬರೋದಿಲ್ಲ. ಮನ್ಸು ಒಳ್ಳೆ ಮನಸ್ಸಿರಬೇಕು, ಒಪ್ಕೊಳ್ಳೋ ಅಂಥ ಮನಸ್ಸಿರಬೇಕು ಪ್ರತಿಯೊಬ್ಬರಿಗೆ. ಏ, ಅವರು ಆಚರಣೆ ಮಾಡಲಿ, ನಾವು ಆಚರಣೆ ಮಾಡಲಿ, ಇದು ಭಾರತ ದೇಶ, ಎಲ್ಲರೂ ಕೂಡ ಸೇರಿ ಆಚರಣೆ ಮಾಡೋಣ. ಅದು ಈದ್ಗಾ ಅಲ್ಲಿ ಇರೋವಂಥ ಈದ್ಗಾನೂ ಇರಲಿ, ನಾವು ಈ ಹಬ್ಬಗಳು ಆಚರಣೆ ಆಗಲಿ, ಯಾರೂ ಕೂಡ ವಿರೋಧ ಮಾಡ್ತಾ ಇಲ್ಲ. ಅಲ್ಲಿ ಇರೋವಂಥ ಕಟ್ಟಡನ ಈಗಲೇ ತೆರವುಗೊಳಿಸಿ ಅಂತ ಆಗಿರಲಿ, ಅದನ್ನು ಒಡೆದಾಕಿ ಅಂತ ಆಗಿರಲಿ, ಯಾರೂ ಕೂಡ ಇಲ್ಲಿವರೆಗೂ ಆಗ್ರಹ ಮಾಡ್ತಾ ಇಲ್ಲ. ಅವ್ರ ಉದ್ದೇಶ ಇರೋವಂಥದ್ದು, ನೀವು ಆಚರಣೆ ಮಾಡಿ, ನಾವು ಆಚರಣೆ ಮಾಡ್ತೀವಿ, ಎಲ್ಲರನ್ನೂ ಒಂದಾಗಿ ತಗೊಂಡೋಗಿ ಅಂತ ಹೇಳಿ ಕೇಳ್ಕೊತಾ ಇರೋವಂಥದ್ದು. ಸರ್, ಅಲ್ಲಿ ಇರೋವಂಥವ್ರು ನೋಡಿ, ಒಂದೇ ರೋಡಲ್ಲಿ ನಾವು ಓಡಾಡ್ತೀವಿ, ಅವರು ಓಡಾಡ್ತಾರೆ, ನಮ್ಮ ಅಕ್ಕಪಕ್ಕ ಅಂಗಡಿಗಳು ಅವ್ರದ್ದಿದೆ, ನಾವೆಲ್ಲರೂ ಪ್ರತಿದಿನ ಮಾತಾಡಿಸ್ತಾ ಇರ್ತೀವಿ, ಪ್ರತಿದಿನ ಅವ್ರ ಜೊತೆ ನಾವು ಹೊಂದಾಣಿಕೆ ಇರಬೇಕು, ನಮ್ಮ ಜೊತೆ ಅವರು ಹೊಂದಾಣಿಕೆ ಇರಬೇಕು. ಅದನ್ನೇ ನಾನು ಹೇಳ್ತಾ ಇರೋವಂಥದ್ದು, ಗೋಡೆ ಇರೋದ್ರಿಂದ ಅಲ್ಲಿ ಸಮಸ್ಯೆ ಇಲ್ಲ, ನಿಮ್ಮ ಮನಸ್ಸುಗಳಲ್ಲಿ ವಿಷ ಬೀಜ ಏನಿದೆ ಅದನ್ನು ತೆಗ್ದಾಕ್ಬೇಕು. ಈಗ MLA ಅವ್ರಿಗೇನು ವಿಷ ಬೀಜ ಇದೆ, ನೀವು ಗಣೇಶೋತ್ಸವ ಮಾಡಿದ್ರೆ ತಪ್ಪಾಗ್ತದೆ, ಯಾಕೆ ಹಾಗಾದರೆ ಸಹಿಸೋದಿಲ್ವಾ? ಇದು ಭಾರತ ದೇಶ, ಎಲ್ಲರೂ ಆಚರಣೆ ಮಾಡಲಿ. ಜಮೀರ್ ಅಹ್ಮದ್ ಅವರೇ, ನಿಮ್ಮ ಧರ್ಮನ ನೀವು ಹೇಗೆ ಪ್ರೀತಿಸ್ತೀರೋ, ಇನ್ನೊಬ್ಬ ನಾಗರಿಕ ಅವನ ಧರ್ಮನ ಪ್ರೀತಿಸುವಂಥದ್ದು ಇರ್ತದೆ. ಅವರು ಕೇಳ್ತಾ ಇರೋವಂಥದ್ದು ಯಾರೇ ಆಗಿರಲಿ, ಯಾಕೆ ಕೇಳ್ತಾರೆ ಅಂದರೆ ಅವನ ಹಬ್ಬ ಅದು, ಅವನು ಆಚರಣೆ ಮಾಡಲಿಕ್ಕೆ ಕೇಳ್ತಾನೆ. ಈಗ ನಿಮ್ಮ ಹಬ್ಬ ನೀವು ಹೇಗೆ ಆಚರಣೆ ಮಾಡಲಿಕ್ಕೆ ಕೇಳ್ತಾ ಇದ್ದೀರೋ, ಅವರು ಕೇಳ್ತಾರೆ. ಸಹಬಾಳ್ವೆ ತರಬೇಕೆ ಹೊರತು ಕೋಮು ಭಾವನೆ ಸೃಷ್ಟಿ ಮಾಡೋದು ಬೇಡ ಅಂತ ಹೇಳ್ತಾ ಕೇಳ್ಕೊತಾ ಇದ್ದೇವೆ. ಯಾಕಂದರೆ ರೋಡ್ಗಳಲ್ಲಿ ಓಡಾಡಿದಾಗ ಅವ್ರ ಬೈಕ್ಗಳು ನಮ್ಮ ಜಾಗದ ಆ ಪಕ್ಕದಲ್ಲೇ ಎಲ್ಲ ಓಡಾಡ್ತಾ ಇರ್ತಾರೆ, ಆ ಗ್ರೌಂಡ್ಗೆ ಯಾಕೆ? ಅಕ್ಕಪಕ್ಕ ನಾವೆಲ್ಲ ಬದುಕ್ತಾ ಇದ್ದೀವಿ, ಅಕ್ಕಪಕ್ಕ ಎಲ್ಲರೂ ಇದ್ದೀವಿ, ಅವರು ಇದ್ದಾರೆ, ನಾವು ಇದ್ದೀವಿ, ಅಲ್ಲೆಲ್ಲೂ ಭಾವನೆ ಬರ್ತದೆ, ಆ ಗ್ರೌಂಡಲ್ಲಿ ಯಾಕೆ ಬರುತ್ತೆ? ಅಂದರೆ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಇದು ಹೀಗೇ ಇರಬೇಕು, ಇದು ರಾಜಕೀಯವಾಗಿ ಬಗೆಹರಿಬಾರ್ದು ಅನ್ನೋ ಉದ್ದೇಶ. ನಾಳೆ ಜಮೀರ್ ಅಹ್ಮದ್ ಅವರು ಎಲ್ಲರೂ ನಾವು ಆಚರಣೆ ಮಾಡೋಣ, ಎಲ್ಲರೂ ಪ್ರೀತಿಸೋಣ ಅಂದರೆ ಇದು ಯಾವುದು ಗಲಾಟೆ ಇರಲ್ಲ, ಎಲ್ಲರೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ಸಂದೇಶ ಹೋಗುತ್ತೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸರ್, ನಿಮ್ಮ ಉದ್ದೇಶ ಸರಿ ಇದೆ, ತಾವು ಕೇಳ್ತಾ ಇರೋಂಥದ್ದು ನಾವು ಕೇಳ್ತಾ ಇದ್ದೀವಿ, ಆದರೆ ಇದೆಲ್ಲೋ ಒಂದು ಕಡೆ ಈ ರಾಜಕೀಯ ಪಕ್ಷಗಳು ಇರೋದ್ರಿಂದ ಇದು ಬಗೆಹರಿಯೋದಿಲ್ಲ, ಇದು ಗಲಾಟೆ ಮಾಡಿಸೋವಂಥದ್ದು ಈಗಾಗಲೇ ಎಲ್ಲರೂ ಪ್ರೇರೇಪಣೆ ಕೊಡ್ತಾ ಇದ್ದಾರೆ. ಈಗ ಶಾಸಕರೇ ಕೊಟ್ರಲ್ಲ, ಗಣೇಶೋತ್ಸವ ಮಾಡಲ್ಲ, ಇಲ್ಲಿಗೆ ಅವರೇ ತುಪ್ಪ ಸುರಿದ್ರು. ಅಂದರೆ ಒಂದು ಕಡೆಯಿಂದ ವಿರೋಧ ನಾವು ಮಾಡ್ತೀವಿ ಅನ್ನೋದು ಅಲ್ಲಿ ಬಂದಾಗ ಅದನ್ನು ಸರಿಪಡಿಸೋದಾದರೂ ಹೇಗೆ? ಅಂದರೆ ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಬೇಕು, ಮತ್ತು ಅವ್ರ ಮನಸ್ಸುಗಳು ಬದಲಾವಣೆ ಆಗಬೇಕು, ಅವ್ರ ಮನಸ್ಸನ್ನು ತೊಳ್ಕೊಬೇಕು. ಅಂದರೆ ಅವರಲ್ಲಿರೋಂಥ ಕೆಟ್ಟ ರಾಜಕೀಯ ದುರುದ್ದೇಶದಿಂದ ಏನು ಮಾಡ್ತಾ ಇದ್ದಾರೆ, ಈ ರಾಜಕೀಯ ದುರುದ್ದೇಶದಿಂದ ಎಲ್ಲ ವೋಟ್ ಬ್ಯಾಂಕ್ಗೋಸ್ಕರ ಮಾಡ್ತಾ ಇದ್ದಾರೆ, ಅದನ್ನು ಬಿಡಬೇಕು. ಅದರಲ್ಲೂ ಕೆಲವರು ಒಳ್ಳೆ ಮುಸ್ಲಿಮ್ಸ್ ಅವರು ಇದ್ದಾರೆ, ಅವರೆಲ್ಲ ಕೇಳ್ಕೊತಾ ಇದ್ದಾರೆ ಈ ವಿವಾದ ಬೇಡ ಅಂತ. ಎಷ್ಟೋ ಜನ ನನ್ನ ಹತ್ರ ಕೇಳಿದ್ದಾರೆ ಈ ವಿವಾದ ಬೇಡ, ಇದು ಸರಿ ಹೋಗಬೇಕು, ಇಲ್ಲೆಲ್ಲೋ ಒಂದು ಕಡೆ ಯಾರ್ಯಾರಿಂದನೋ ವಿವಾದ ಆಗ್ತಾ ಇದೆ, ಇದಾಗಬಾರ್ದು. ಸರ್, ಇವತ್ತು ಹೇಳ್ತೀನಿ, ಆ ಗ್ರೌಂಡಲ್ಲಿ ಎಲ್ಲ ಥರ ಜನ ಆಟಾಡ್ತಾರೆ, ಹಿಂದೂ ಆಟಾಡ್ತಾರೆ, ಮುಸ್ಲಿಮ್ಸು ಆಟಾಡ್ತಾರೆ, ಎಲ್ಲರೂ. ಆದ್ದರಿಂದ ಅಲ್ಲಿ ಎಲ್ಲರೂ ಆಟಾಡ್ತಾರೆ, ಯಾವತ್ತೂ ಅದು ಕೋಮು ಭಾವನೆ ಆಗಲ್ಲ. ಒಂದು ಕಾರ್ಯಕ್ರಮ ಮಾಡಿದ್ರೆ ಕೋಮು ಭಾವನೆ ಆಗ್ತದೆ, ಒಂದು ಸ್ವಾತಂತ್ರ್ಯೋತ್ಸವ ಮಾಡಿದ್ರೆ ಕೋಮು ಭಾವನೆ ಆಗ್ತದೆ, ಒಂದು ಕನ್ನಡ ರಾಜ್ಯೋತ್ಸವ ಮಾಡಿದ್ರೆ ಕೋಮು ಭಾವನೆ ಆಗ್ತದೆ ಅನ್ನೋ ಮನಸ್ಥಿತಿ ಇದೆಯಲ್ಲ, ಇದು ತೆಗೆದು ಬಿಸಾಕ್ಬೇಕು. ಫಸ್ಟು ಇವರು ಅರ್ಥ ಮಾಡ್ಕೊಬೇಕು, ಇದು ಭಾರತ ದೇಶ, ಇವ್ರದ್ದೇ ಆಗಿರಲಿ, ಆದರೆ ಭಾರತ ಧ್ವಜ ಹಾರಿಸೋದು, ನಾಡಿನ ಧ್ವಜ ಹಾರಿಸೋದು ಇವ್ರ ಧರ್ಮ, ಇದನ್ನು ಯಾಕೆ ವಿರೋಧ ಮಾಡ್ತಾರೆ? ನಾವು ಕೇಳೋಕೆ ಹೋದಾಗ ನಮ್ಮನ್ನು ವಿರೋಧ ಮಾಡ್ತಾ ಇದ್ದಾರೆ. ಸಾಕಷ್ಟು ನೋವುಪಟ್ಟಿದ್ದೀವಿ ಸರ್, ಈ ವಿಚಾರದಲ್ಲಿ ಮಾತ್ರ ಹೇಳಬೇಕಂದ್ರೆ ಸುಮಾರು ಸತಿ ನಾವು ಪೊಲೀಸ್ ಠಾಣೆಗೆ ಹೋಗಿದ್ದೀವಿ, ಸುಮಾರು ಸತಿ ನಮ್ಮ ಮೇಲೆ ಕೇಸ್ಗಳು ಹಾಕಿದ್ದಾರೆ, ನಮ್ಮನ್ನು ಭಾಳ ದೌರ್ಜನ್ಯವಾಗಿ. ಮತ್ತು ಕನ್ನಡ ರಾಜ್ಯೋತ್ಸವ ಇವರು ಮಾತು ಕೊಟ್ಟಿದ್ದರು, BZ ಜಮೀರ್ ಅಹ್ಮದ್ ಅವರು ನಮಗೆ ಮಾತು ಕೊಟ್ಟಿದ್ದರು. ಅಂದರೆ ನಾವು ಅಲ್ಲಿ ಧ್ವಜ ಹಾರಿಸಿದಾಗ ನಿಮ್ಗೆ ವಿಡಿಯೋ ನೋಡಿರ್ಬೇಕು ನೀವು, ನಾವು ಎಲ್ಲ ಹಬ್ಬ ಅಂದರೆ ಕನ್ನಡ ರಾಜ್ಯೋತ್ಸವ ಇದು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋಣ ಅಂತ ಹೇಳಿ ಮಾತು ಕೊಟ್ಟಂಥವ್ರು, ಅದೇ ರೀತಿ ನಾವು ಕನ್ನಡ ನೀವು ಮಾತು ಕೊಟ್ಟಿದ್ದೀರಾ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋಣ ಬನ್ನಿ ಅಂತ ಹೇಳಿ ನಾವು ಕೇಳಿದಾಗ ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ. ಅಂದರೆ ಇವ್ರ ಮನಸ್ಥಿತಿ ಯಾವ ಥರ ಇದೆ ನೀವು ಅರ್ಥ ಮಾಡ್ಕೊಳ್ಳಿ. ಇವರು ಸರಿ ಮಾಡೋವಂಥ ದಾರಿಲಿ ನಡೀತಾ ಇಲ್ಲ. ಮತ್ತು ರಾಜ್ಯ ಸರ್ಕಾರನೂ ಇನ್ನು ಒಂದು ವರ್ಷದಿಂದ ಅಲ್ಲಿ ಪೊಲೀಸ್ ಇಲಾಖೆಯವರು ಇದ್ದಾರೆ, ಒಂದು ವರ್ಷದಿಂದ ವಿವಾದ ನಡೀತಾನೇ ಇದೆ, ಹೋರಾಟ ನಡೀತಾ ಇದೆ. ಮೊದಲೆಲ್ಲ ಜನ ಒಂದು ರೀತಿ ಹೋರಾಟ ಮಾಡ್ತಾಯಿದ್ರು, ಈಗ ಯಾರೂ ಕೂಡ ತಡೆಯುವಂಥ ಪರಿಸ್ಥಿತಿಲಿಲ್ಲ. ಇದು ಬಗೆ ಅರಿಲೇಬೇಕು ಅನ್ನೋದು ಜನರ ಮನಸ್ಥಿತಿಲಿ ಬಂದಿದೆ, ಇದು ಬಗೆ ಅರಿಲೇಬೇಕು ಅಂತ ಹೇಳಿ ಈಗ ಏನು ಮಾಡಿದ್ದಾರೆ, ಜನರು ಹೊರಗಡೆ ಬಂದಿದ್ದಾರೆ.
ಇನ್ನು ಮತ್ತೆ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಗಲಾಟೆ ಸಂಘರ್ಷಕ್ಕೆ ಕಾರಣ ಆಗ್ತದೆ. ಕೂಡಲೇ ಇದನ್ನು ಬಗೆಹರಿಸೋವಂಥವ್ರು ಇಲ್ಲಿವರೆಗೂ ನಾವು ಮುಖ್ಯಮಂತ್ರಿಯವ್ರಿಗೂ ಕೂಡ ಲೆಟ್ರ್ ಕೊಟ್ಟಿದ್ದೀವಿ, ನಾವು ಗೃಹ ಸಚಿವರಿಗೂ ಲೆಟ್ರ್ ಕೊಟ್ಟಿದ್ದೀವಿ, ಡಿ ಸಿ ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ, ಕಮಿಷನರ್ ಲೆಟ್ರ್ ಕೊಟ್ಟಿದ್ದೀವಿ. ಇವರು ಇಷ್ಟು ಮೀನಮೇಸ ಎಣಿಸೋ ಅಂಥದ್ದು ಬೇಕಾಗಿರಲಿಲ್ಲ, ಈಗಾಗಲೇ ಬಗೆಹರಿಸಬೇಕಿತ್ತು, ಈಗಾಗಲೇ ತುಂಬ ಲೇಟಾಗಿದೆ ಈ ಒಂದು ವಿವಾದ, ಲೇಟ್ ಆಗ್ತಾ ಇದೆ. ಲೇಟ್ ಅಂದರೆ ಸಮಯ ಜಾಸ್ತಿ ಆದಷ್ಟು ಕೂಡ ಈ ಒಂದು ವಿವಾದ ಭಾಳ ತಾರಕಕ್ಕಿರ್ತದೆ, ಮತ್ತೆ ಅಲ್ಲಿ ಸಂಘರ್ಷದಿಂದ ಒಬ್ರಿಗೊಬ್ರು ಸಾಯೋಂಥ ಮಟ್ಟ ಬರ್ತದೆ, ಒಬ್ರೊಬ್ಬರು ಕೋಮು ಭಾವನೆ ಸೃಷ್ಟಿ ಆಗೋ ಮಟ್ಟ ಬರ್ತದೆ, ಮತ್ತು ಅವ್ರನ್ನ ಕಂಡ್ರೆ ನಮಗಾಗದೇ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ, ಆಮೇಲೆ ನಮ್ಮನ್ನು ಕಂಡ್ರೆ ಅವ್ರಿಗಾಗದೇ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಯಾರ್ಯಾರು ತುಪ್ಪ ಸುರಿಬೇಕು ಅನ್ನೋರು ಸುರಿತಾರೆ, ಯಾರ್ಯಾರು ಅದಕ್ಕೆ ಬೆಂಕಿ ಹಚ್ಚಬೇಕಂತ ಕುಂತಿರೋರು ಬೆಂಕಿ ಹಚ್ತಾರೆ. ಅದರಿಂದ ನಮ್ಮ ಉದ್ದೇಶ ಆಗಿದ್ದು ನಾವೆಲ್ಲ ಒಂದೇ ಅನ್ನೋದು ಭಾವನೆಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟನ ಪರಿಗಣಿಸಿ ಸರ್ಕಾರ ಆಗಿರಲಿ, ಮಾನ್ಯ ಶಾಸಕರಾಗಿರಲಿ, ಪೊಲೀಸ್ ಇಲಾಖೆ ಆಗಿರಲಿ, ಪ್ರತಿಯೊಬ್ಬರು ಕೂಡ ಈ ಹೋರಾಟನ ಪರಿಗಣಿಸಿ ಕೂಡಲೇ ಒಳ್ಳೆಯ ಒಂದು ಸಂದೇಶ ಕೊಡಿ, ಎಲ್ಲರೂ ಆಚರಣೆ ಮಾಡ್ಕೊಂಡು ಹೋಗಲಿ, ನಾವೆಲ್ಲ ಒಂದೇ, ನೀವು ಆಚರಣೆ ಮಾಡಿ, ನಾವು ಆಚರಣೆ ಮಾಡಿ, ಈ ಗ್ರೌಂಡಿಂದ ಯಾರಿಗೂ ಏನು ಲಾಭ, ಆಮೇಲೆ ಸ್ವಾರ್ಥಕ್ಕಾಗಿ ಯಾರೂ ಮಾಡಬಾರ್ದು ಅಂತ ಹೇಳಿ ನಿಮ್ಮ ಮಾಧ್ಯಮದ ಕೇಳ್ಕೊತೀವಿ ಸರ್.